हेलो गाइस, वेलकम बैक टू माय क्लास। सो ई क्लास ಅಲ್ಲಿ ನಿಮಗೆ ಅಲಾಂಗ್ ವರ್ಡ್ ನ ಹೇಗೆ ಕರೆಕ್ಟ್ ಆಗಿ ಯೂಸ್ ಮಾಡ್ಕೋಬೇಕು, ಎಷ್ಟು ಯೂಸೇಜ್ ಇದೆ ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀನಿ। ತುಂಬಾ ಎಕ್ಸಾಂಪಲ್ಸ್ ಕೊಡ್ತಾ ಇದ್ದೀನಿ, ಸೋ ವಿಡಿಯೋ ಎಂಡ್ ವರೆಗೂ ನೋಡಿ ನೋಟ್ಸ್ ಮಾಡ್ಕೊಳ್ಳಿ। ಸೊ ಫಸ್ಟ್ ಯೂಸೇಜ್ ನೋಡಿ, ಅಲಾಂಗ್ ಅನ್ನೋ ಮೀನಿಂಗ್ ಜೊತೆಗೂಡಿ ಏನಾದರೂ ಒಂದು ಮಾಡೋದು, ಒಟ್ಟಿಗೆ ಅದರ ಜೊತೆ ಜೊತೆಗೇನೆ ಮಾಡುವುದು ಅನ್ನೋವಾಗ ಅಲಾಂಗ್ ವರ್ಡ್ ನ ಸೇರಿಸ್ಕೊಳ್ತೀವಿ ಸೆಂಟೆನ್ಸ್ ಎಂಡ್ ಅಲ್ಲಿ। ಎಂತ ವರ್ಬ್ಸ್ ಜೊತೆ? ವರ್ಬ್ಸ್ ಆಫ್ ಮೂವ್ಮೆಂಟ್, ರೈಟ್? ಒಂದು ಕಡೆಗೆ ಹೋಗ್ತಾ ಇರೋದು, ಬರ್ತಾ ಇರೋದು, ಈ ತರ ಒಂದು ಪ್ರೋಗ್ರೆಷನ್ ತೋರಿಸುವಂತ ವರ್ಬ್ಗಳಿರುತ್ತಲ್ಲ, ಅದ್ರ ಜೊತೆಗೆ ಅಲಾಂಗ್ ಯೂಸ್ ಆಗುತ್ತೆ ಸೆಂಟೆನ್ಸ್ ಎಂಡ್ ಅಲ್ಲಿ। ಸೊ ಅಡ್ವರ್ಬ್ ಯಾವಾಗಲೂ ವರ್ಬ್ ಆದ್ಮೇಲೆ ಇರುತ್ತೆ, ಸೆಂಟೆನ್ಸ್ ಎಂಡ್ ಅಲ್ಲಿ ಇರುತ್ತೆ, ಅದೇ ಕಾಮನ್ ಪೊಸಿಷನ್ ಅಲ್ವಾ। ಸೊ ಇಲ್ಲಿ ನೋಡಿ, ಜೊತೆಗೆ ಹಾಡು ಅಂತ ಹೇಳಬೇಕು। ಈಗ ನೋಡಿ, ನೀವು ಹಾಡ್ತಾ ಇರ್ತೀರಾ, ಹಾಡ್ಕೊಂಡು ಹೋಗ್ತಾ ಇರ್ತೀರಾ, ಅವರು ನಿಮ್ ಜೊತೆಗೆ ಹಾಡ್ಕೊಂಡು ಬರಬೇಕು। ಸೊ ಆ ಪ್ರೋಗ್ರೆಷನ್ ತೋರಿಸ್ಬೇಕಲ್ವಾ, ಅದಕ್ಕೆ ಹೇಳಬೇಕು ಸಿಂಗ್ ಅಲಾಂಗ್ ಅಂತ। ಅಂದ್ರೆ ನಾನು ಹಾಡ್ತೀನಿ, ನೀನು ಜೊತೆಗೆ ಹಾಡು। ಸಿಂಗ್ ವಿತ್ ಹಿಮ್, ಸಿಂಗ್ ವಿತ್ ಹರ್, ಸಿಂಗ್ ವಿತ್ ದೆಮ್। ಸೊ ಎಲ್ಲ ಸೆಂಟೆನ್ಸ್ಗಳಲ್ಲೂ ಜಸ್ಟ್ ಸಿಂಗ್ ಅಲಾಂಗ್ ಅಂತ ಹಾಕಿದ್ರೆ ಅದು ಗೊತ್ತಾಗ್ಬಿಡುತ್ತೆ, ಸಿಂಗ್ ಅಲಾಂಗ್ ಅಂದ್ರೆ ಯಾರು ಹಾಡ್ತಿದಾರೋ ಅವ್ರ ಜೊತೆಗೆ ಹಾಡು ಅನ್ನೋದು, ರೈಟ್? ನಾನು ಜೊತೆಗೆ ಬರ್ತೀನಿ, ಐ ವಿಲ್ ಕಮ್ ಅಲಾಂಗ್। ಅವರು ಹೋಗ್ತಿರ್ತಾರೆ, ನಾವು ಜೊತೆಗೇನೆ ಹೋಗ್ಬೇಕು, ಅವರ ಜೊತೆ ಜೊತೆಗೇನೆ ಹೋಗ್ಬೇಕಲ್ವಾ। ಸೊ ಆ ಒಂದು ಪ್ರೋಗ್ರೆಷನ್ ತೋರಿಸ್ಬೇಕಲ್ವಾ, ಅದಕ್ಕೆ ಅಲಾಂಗ್ ಅನ್ನೋ ವರ್ಡ್ ತುಂಬಾ ಸೂಟಬಲ್ ಆಗುತ್ತೆ। ಈ ವರ್ಡ್ ಇಂದನೂ ನೀವು ಸೆಂಟೆನ್ಸ್ ಮಾಡೋದು ಕಲಿಬೇಕು, ಮೋಸ್ಟ್ ಅಪ್ರೋಪ್ರಿಯೇಟ್ ವರ್ಡ್। ಅವನ್ನ ಜೊತೆಗೆ ಕರ್ಕೊಂಡು ಬಾ, ಬ್ರಿಂಗ್ ಹಿಮ್ ಅಲಾಂಗ್। ನೀನು ಬರೋವಾಗ ಜೊತೆಗೆ ಅವನ್ನೂ ಕರ್ಕೊಂಬಾ। ಸೊ ಆ ವಿಷಯನ ನಾವು ಅಲಾಂಗ್ ಇಂದ ಹೇಳ್ತಾ ಇದ್ದೀವಿ। ನೀನು ಜೊತೆಗೆ ಬರ್ತಾ ಇದೆಯಾ, ಆರ್ ಯು ಕಮಿಂಗ್ ಅಲಾಂಗ್? ಜೊತೆಗೆ ಫೋನ್ ತಗೊಂಡು ಬಾ, ಟೇಕ್ ಯುವರ್ ಫೋನ್ ಅಲಾಂಗ್। ನೋಡಿ, ಎಲ್ಲ ಸೆಂಟೆನ್ಸ್ನ ಅಬ್ಸರ್ವ್ ಮಾಡಿ, ಒಂದ್ ಕಡೆಗೆ ಹೋಗೋದು ಬರೋದು ಅಂಡ್ ಅದ್ರ ಜೊತೆಗೇನೆ ಇನ್ನೊಂದು ಕೆಲಸ ಮಾಡೋ ಹಾಗಿದ್ರೆ ಅವಾಗ ಯೂಸ್ ಮಾಡಿ। ನಾವು ಜೊತೆ ಜೊತೆಗೆ ಹೋಗ್ತೇವು, ವಿ ವಾಕ್ಡ್ ಅಲಾಂಗ್ ಸೈಡ್ ಬೈ ಸೈಡ್। ಸೊ ನಾನು ಫಸ್ಟ್ ಕನ್ನಡ ತೋರಿಸಿದ್ದಕ್ಕೆ ನಿಮ್ಗೆ ಎಕ್ಸಾಕ್ಟ್ ಹೇಳೋದಕ್ಕೆ ಬಂದಿಲ್ಲ। ಸೊ ಇಂಗ್ಲಿಷ್ ಸೆಂಟೆನ್ಸ್ ನೋಡಿ, ವಿ ವಾಕ್ಡ್ ಅಲಾಂಗ್ ಸೈಡ್ ಬೈ ಸೈಡ್, ಅಂದ್ರೆ ನಡ್ಕೊಂಡು ಹೋದ್ವಿ ನಾವು ಜೊತೆ ಜೊತೆಗೇನೆ। ಕಿರಣ್ ಅವನ ತಂದೆನ ಜೊತೆಗೆ ಕರೆ ತಂದಿದ್ದ, ಸೊ ಕನ್ನಡ ಇದೇ ತರ ಹೇಳ್ತೀವಲ್ವಾ, ಅವನ ಜೊತೆಗೇನೆ ಕರ್ಕೊಂಡು ಬಂದಿದ್ದ ಫಾದರ್ನ। ಕಿರಣ್ ಬ್ರಾಟ್ ಹಿಸ್ ಫಾದರ್ ಅಲಾಂಗ್, ನೋಡಿ ಜಸ್ಟ್ ಇಷ್ಟು ನೋಡಿ, ಕಿರಣ್ ಬ್ರಾಟ್ ಹಿಸ್ ಫಾದರ್, ಕಿರಣ್ ಫಾದರ್ನ ತಂದ। ಬ್ರಾಟ್ ಹಿಸ್ ಫಾದರ್ ಅಲಾಂಗ್ ಅಂದ್ರೆ ಅವನು ಬರ್ತಾನೆ ಜೊತೆಗೆ ಕರ್ಕೊಂಡು ಬಂದ, ನೋಡಿ ಆ ಮೀನಿಂಗ್। ನಿನಗೆ ನಮ್ಮ ಜೊತೆಗೆ ಬರೋದು ಇಷ್ಟ ಇಲ್ವಾ, ಡೋಂಟ್ ಯು ವಾಂಟ್ ಟು ಕಮ್ ಅಲಾಂಗ್ ಅಂತ ಕೇಳ್ತಾ ಇದ್ದೀನಿ। ಎವ್ರಿಬಡಿ ಇನ್ ದ ಆಡಿಯನ್ಸ್ ಸ್ಟಾರ್ಟೆಡ್ ಸಿಂಗಿಂಗ್ ಅಲಾಂಗ್, ಸ್ಟೇಜ್ ಮೇಲೆ ಅವ್ರು ಹಾಡ್ತಾ ಇದ್ರು ಆಗ್ಲೇನೆ ಎವ್ರಿಬಡಿ ಇನ್ ದ ಆಡಿಯನ್ಸ್ ಸ್ಟಾರ್ಟೆಡ್ ಸಿಂಗಿಂಗ್ ಅಲಾಂಗ್, ಅಂದ್ರೆ ಅಲಾಂಗ್ ವಿತ್ ದ ಸಿಂಗರ್ ಅಂತ ಹೇಳೋ ಅವಶ್ಯಕತೆ ಇಲ್ಲ, ಅದು ಅಂಡರ್ಸ್ಟೂಡ್ ಆಗ್ತಿದೆ ಅಲ್ವಾ। ಹೌಸ್ ಯುವರ್ ಪ್ರಾಜೆಕ್ಟ್ ಕಮಿಂಗ್ ಅಲಾಂಗ್, ನಿಮ್ಮ ಪ್ರಾಜೆಕ್ಟ್ ಹೇಗೆ ನಡೀತಾ ಇದೆ ಅಂತ ಕೇಳೋದಕ್ಕೂ ನಾವು ಯೂಸ್ ಮಾಡ್ತೀವಿ। ಅಂದ್ರೆ ಒಂದು ಪ್ಯಾಸೇಜ್ ಆಫ್ ಟೈಮ್ ತೋರಿಸ್ತಾ ಇದೆ ಇಲ್ಲಿ ಅಲ್ವಾ, ನೀವು ಸ್ಟಾರ್ಟ್ ಮಾಡಿದಾಗಿಂದ ಇವತ್ತಿನವರೆಗೂ ನಿಮ್ಮ ಪ್ರಾಜೆಕ್ಟ್ ಹೇಗೆ ಅಂದ್ರೆ ಎಷ್ಟು ಪ್ರೋಗ್ರೆಸ್ ಆಗಿದೆ ಅನ್ನೋದನ್ನ ಕೇಳೋದಕ್ಕೂ ಅಲಾಂಗ್ ಯೂಸ್ ಮಾಡ್ತಾರೆ, ರೈಟ್? ಅಂಡ್ ನೀವು ತುಂಬಾ ಜನ ಹೊಸಬ್ರೆ ಏನಾದರೂ ವೀಡಿಯೋಸ್ ನೋಡ್ತಾ ಇದ್ರೆ, ನನ್ನ ಇದೇ ಫಸ್ಟ್ ವೀಡಿಯೋ ನೋಡ್ತಾ ಇದ್ರೆ, ಅವ್ರು ಜಸ್ಟ್ ಎರಡು ಮೂರು ವೀಡಿಯೋ ನೋಡಿದ್ರೆ ನಿಮ್ಗೆ ಸೆಂಟೆನ್ಸ್ ಮಾಡೋದು ಕಷ್ಟ ಆಗ್ತಿರ್ಬೋದು, ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆಗ್ತಿರ್ಬೋದು। ನಾನು ಆಲ್ರೆಡಿ ಬೇಸಿಕ್ ಸೆಂಟೆನ್ಸ್ ಮೇಕಿಂಗ್ ಮೇಲೆ, ಆಕ್ಷನ್ ವರ್ಬ್ಸ್ ಮೇಲೆ, ಮೋಡಲ್ ವರ್ಬ್ಸ್ ಮೇಲೆ, ಟೆನ್ಸಸ್ ಮೇಲೆ ತುಂಬಾ ವೀಡಿಯೋಸ್ ಮಾಡಿದ್ದೀನಿ। ಕೆಳಗಡೆ ನನ್ನ ಚಾನಲ್ ನೇಮ್ ಕ್ಲಿಕ್ ಮಾಡಿ, ಅಲ್ಲಿ ನಿಮ್ಗೆ ಎಲ್ಲ ವೀಡಿಯೋಸ್ ಸಿಗುತ್ತೆ, ರೈಟ್? ಅಂಡ್ ನೆಕ್ಸ್ಟ್, ಅಲಾಂಗ್ ವಿತ್ ಅಂತಾನೂ ನೀವು ಕೇಳಿರ್ತೀರಲ್ವಾ, ಅಲಾಂಗ್ ವಿತ್ ಜೊತೆಗೆ ಒಂದು ನೌನ್ ಇರುತ್ತೆ, ಇದು ಯಾವಾಗ ಯೂಸ್ ಮಾಡ್ತೀವಿ? ಒಬ್ಬರ ಜೊತೆಯಲ್ಲಿ, ಒಂದ್ರ ಜೊತೆಗೆ ಅಂತ ನಾವು ಸ್ಪೆಸಿಫೈ ಮಾಡಿ ಹೇಳಬೇಕಾದಾಗ। ಬಟ್ ಅವ್ರು ಕೇಳಿಸ್ಕೊಳ್ಳೋರು ಗೊತ್ತಿಲ್ಲ ಯಾರ ಜೊತೆಗೆ ನೀವು ಅದನ್ನ ಮಾಡ್ತಿರ್ತೀರಾ ಅಂತ, ಮಾಡ್ತೀರಾ ಯಾವ ಕೆಲಸದ ಜೊತೆಗೆ, ಯಾವ ಕೆಲಸ ಆಗುತ್ತೆ, ಯಾವುದ್ರ ಜೊತೆಗೆ ಏನು ಅನ್ನೋದನ್ನ ಸ್ಪೆಸಿಫೈ ಮಾಡ್ಬೇಕಂದ್ರೆ ಈ ಸ್ಟ್ರಕ್ಚರ್ ಯೂಸ್ ಮಾಡಬೇಕು। ಇಲ್ಲಿ ನೋಡಿ, ಕಮ್ ಅಲಾಂಗ್ ವಿತ್ ಮೀ, ನನ್ನ ಜೊತೆಗೆ ಬಾ, ನಾ ಹೋಗ್ತಾ ಇದ್ದೀನಿ, ನೀನು ಜೊತೆಗೆ ಬಾ। ಗೋ ಪ್ಲೇ ಅಲಾಂಗ್ ವಿತ್ ಹರ್, ಅವಳ ಜೊತೆಗೆ ಆಡು। ಸೊ ಇಲ್ಲಿ ನೋಡಿ, ಪ್ಲೇ ವಿತ್ ಹರ್ ಅಂತಾನೂ ಹೇಳ್ಬೋದು, ನಾ ಹೇಳಿದ್ನಲ್ಲ ಅಲಾಂಗ್ ವಿತ್ ಹರ್ ಅಂದ್ರೆ ಒಬ್ಬರ ಜೊತೆಗೇನೆ ಆ ಕೆಲಸ ಮಾಡು, ಜೊತೆ ಜೊತೆಗೇನೆ ಅನ್ನುವ ವಿಷಯದ ಮೇಲೆ ತುಂಬಾ ಫೋಕಸ್ ಇರುತ್ತೆ ಅಷ್ಟೇ, ಮತ್ತೇನಿಲ್ಲ। ಹಿ ಕೇಮ್ ಅಲಾಂಗ್ ವಿತ್ ಹಿಸ್ ಬ್ರದರ್, ಅವನು ತನ್ನ ಅಣ್ಣನ ಜೊತೆಗೆ ಬಂದ, ಜೊತೆಗೆ ಕರ್ಕೊಂಡು ಬಂದಿದ್ದ। ವಿ ವಿಲ್ ಗೋ ಅಲಾಂಗ್ ವಿತ್ ಯುವರ್ ಪ್ಲಾನ್, ನೀನೇನು ಪ್ಲಾನ್ ಹೇಳಿದೆ ನಾವು ಅದಕ್ಕೆ ಅಗ್ರಿ ಆಗಿದ್ದೀವಿ, ನಾವು ಅದೇ ಥರನೇ ಮಾಡ್ತೀವಿ, ನಿಮ್ಮ ಪ್ಲಾನ್ ಹೇಗಿದೆಯೋ ಅದೇ ಥರ ನಾವು ಆ್ಯಕ್ಷನ್ ತಗೊಳ್ತೀವಿ, ಅದ್ರ ಜೊತೆ ಜೊತೆಗೆ ಹೋಗ್ತೀವಿ ಅಂತ ಹೇಳ್ತಾ ಇದೆ, ರೈಟ್? ಅ ಬಿಲ್ ಕೇಮ್ ಅಲಾಂಗ್ ವಿತ್ ದ ಪ್ಯಾಕೇಜ್, ಅಂದರೆ ಪ್ಯಾಕೇಜ್ ಬಂದಿತ್ತು, ನಾ ಪ್ಯಾಕೇಜ್ ಮಾತ್ರ ಬಂದಿದೆ ಅಂದ್ಕೊಂಡಿದ್ದೆ, ಬಟ್ ಜೊತೆಗೆ ಬಿಲ್ ಕೂಡ ಬಂದಿತ್ತು। ಸೊ ನೋಡಿ, ಅದರ ಕಂಪ್ಲೀಟ್ ಮೀನಿಂಗ್ ಕೊಡ್ತಾ ಇದೆ। ಐ ಗೇವ್ ಹಿಮ್ ದ ಲ್ಯಾಪ್ಟಾಪ್ ಅಲಾಂಗ್ ವಿತ್ ದ ಚಾರ್ಜರ್, ಚಾರ್ಜರ್ ಜೊತೆಗೇನೆ ಲ್ಯಾಪ್ಟಾಪ್ ಕೂಡ ಕೊಟ್ಟೆ, ರೈಟ್? ನೀವು ನಿಮ್ಮ ಒಂದು ಎಕ್ಸಾಂಪಲ್ಸ್ ಮಾಡಿ, ಆಗ ಪ್ರಾಕ್ಟೀಸ್ ಆಗುತ್ತೆ ನಿಮಗೆ। ಶಿ ವಾಂಟ್ಸ್ ಟು ಕಮ್ ಅಲಾಂಗ್ ವಿತ್ ಅಸ್ ಟು ದ ಮಾಲ್, ನಾವು ಹೋಗ್ತಾ ಇದ್ದೀವಿ ನಮ್ಮ ಜೊತೆಗೇನೆ ಅವಳು ಬರ್ತಾಳೆ, ಅಲಾಂಗ್ ವಿತ್ ಅಸ್ ಟು ದ ಮಾಲ್। ಐ ವಾಸ್ ಚೋಸನ್ ಅಲಾಂಗ್ ವಿತ್ 5 ಅದರ್ ಎಂಪ್ಲಾಯೀಸ್, ನನ್ನ ಚೂಸ್ ಮಾಡಿದ್ರು ಬೇರೆ 5 ಎಂಪ್ಲಾಯೀಸ್ ಜೊತೆಗೇನೆ।
ಐ ಆಲ್ವೇಸ್ ಟೇಕ್ ಅ ವಾಟರ್ ಬಾಟಲ್ ಅಲಾಂಗ್ ವಿತ್ ಮೀ ವೆನ್ ಐ ಗೋ ಔಟ್. ನನ್ನ ಜೊತೆಗೇನೆ ತಗೊಂಡು ಹೋಗ್ತೀನಿ. ಸೊ ಆ ವಿಷಯದ ಮೇಲೆ ಫೋಕಸ್ ಇರುತ್ತೆ, ಜೊತೆಗೇನೆ ಇರೋದು, ಜೊತೆಗೇನೆ ಬರುವುದು, ಜೊತೆಗೇನೆ ಮಾಡುವುದು. ರೈಟ್. ಫಿಯರ್ ಸ್ಟಾರ್ಟೆಡ್ ಬಿಲ್ಡಿಂಗ್ ಅಪ್ ವಿತ್ ಇನ್ ಹರ್, ಅಂದರೆ ಅವಳ ಒಳಗೆ ಭಯ ಹೆಚ್ಚಾಗ್ತಾ ಹೋಯಿತು ಅಲಾಂಗ್ ವಿತ್ ನರ್ವಸ್ನೆಸ್. ಗಾಬರಿ ಜೊತೆಗೇನೆ ಭಯನೂ ಜಾಸ್ತಿ ಆಯಿತು, ಎರಡೂ ಜೊತೆ ಜೊತೆಗೆ ನೋಡಿ ಆ ಮೀನಿಂಗ್. ರೈಟ್. ಆ್ಯಂಡ್ ನೆಕ್ಸ್ಟ್ ಯೂಸೇಜ್, ಅಲಾಂಗ್ ಜೊತೆ ಒಂದು ಆಬ್ಜೆಕ್ಟ್ ಹಾಕ್ತೀವಿ, ವಿತ್ ಬರಲ್ಲ ಇಲ್ಲಿಗ. ಇದೇನು ತೋರಿಸುತ್ತೆ? ಉದ್ದಕ್ಕೂ, ದಾರಿಯುದ್ದಕ್ಕೂ ಅಂತ ಹೇಳ್ತಿರ್ತೀವಲ್ಲ, ಅಲಾಂಗ್ ದ ರೋಡ್, ಅಲಾಂಗ್ ದ ರಿವರ್, ಅಲಾಂಗ್ ದ ಲೈನ್, ಅಲಾಂಗ್ ದ ಎಡ್ಜ್, ಅಲಾಂಗ್ ದ ವಾಲ್. ಅಂದರೆ ಅದರ ಆ ಸರ್ಫೇಸ್ನ ಉದ್ದಕ್ಕೂ, ಅದರ ಜೊತೆ, ಅಂದರೆ ಅದು ಎಲ್ಲಿವರೆಗೂ ಇದೆಯೋ ಅಲ್ಲಿವರೆಗೂ. ಈ ಥರ ಮೀನಿಂಗ್ ಕೊಡೋವಾಗ ಅಲಾಂಗ್ ಜೊತೆ ಡೈರೆಕ್ಟ್ ಆಬ್ಜೆಕ್ಟ್ ಹಾಕ್ತೀವಿ. ಎಕ್ಸಾಂಪಲ್ಸ್ ನೋಡಿ ಗೊತ್ತಾಗುತ್ತೆ ನಿಮಗೆ. ಗೋ ಸ್ಟ್ರೈಟ್ ಅಲಾಂಗ್ ದಿ ಸ್ಟ್ರೀಟ್. ನೀವು ಯಾರಿಗಾದರೂ ಅಡ್ರೆಸ್ ಹೇಳಬೇಕು, ಇದೇ ದಾರಿಲಿ ಹೋಗಿ ಸ್ಟ್ರೈಟಾಗಿ, ಅವಾಗ ಹೇಳಿ ಗೋ ಸ್ಟ್ರೈಟ್ ಅಲಾಂಗ್ ದಿ ಸ್ಟ್ರೀಟ್. ಅಂದರೆ ಈ ರೋಡ್ ಹೇಗೆ ಹೋಗುತ್ತೋ ನೀವು ಹಾಗೆ ಹೋಗಿ ಅನ್ನೋದು. ಕಟ್ ಅಲಾಂಗ್ ದ ಡಾಟೆಡ್ ಲೈನ್. ಸೊ ಅವ್ರಿಗೆ ಹೇಳಬೇಕು, ಆ ಪೇಪರ್ ಮೇಲೆ ಡಾಟೆಡ್ ಲೈನ್ ಇದೆ, ಆ ಲೈನ್ ಮೇಲೇ ಕಟ್ ಮಾಡ್ಕೊಂಡು ಹೋಗು. ಅಲಾಂಗ್ ದ ಡಾಟೆಡ್ ಲೈನ್, ಅದ್ರ ಉದ್ದಕ್ಕೂ ಕಟ್ ಮಾಡು. ಇಲ್ಲಿ ವಿತ್ ಬೇಕಾಗಿಲ್ಲ ಅಲ್ವಾ, ಅದು ಮೀನಿಂಗ್ಲೆಸ್, ವಿತ್ ಹಾಕಲ್ಲ ಇಲ್ಲಿ. ಐ ಮೆಟ್ ಹಿಮ್ ಅಲಾಂಗ್ ದ ವೇ, ದಾರಿನಲ್ಲಿ ನಾನು ಅವನ್ನ ಮೀಟ್ ಮಾಡಿದೆ ಅಂತ ಹೇಳಬೇಕಲ್ವಾ. ಅಂದರೆ ನಾವು ದಾರಿಲಿ ಬರ್ತಾ ಇದ್ವಿ, ಐ ಮೆಟ್ ಹಿಮ್ ಅಲಾಂಗ್ ದ ವೇ. ಹೀ ಲಿಂಪ್ಡ್ ಆಲ್ ಅಲಾಂಗ್ ದ ಸ್ಟ್ರೀಟ್, ಅವನು ದಾರಿಯುದ್ದಕ್ಕೂ ಕುಂಟ್ಕೊಂಡು ಬಂದ. ಹೀ ಲಿಂಪ್ಡ್ ಆಲ್ ಅಲಾಂಗ್ ದ ಸ್ಟ್ರೀಟ್, ಆಲ್ ಅಲಾಂಗ್ ಅಂದರೆ ಪೂರ್ತಿ ದಾರಿ ಕುಂಟ್ತಿದ್ದ ಅಂತ ಹೇಳೋದಕ್ಕೆ. ದೇರ್ ವರ್ ನೋ ಶಾಪ್ಸ್ ಅಲಾಂಗ್ ದ ವೇ, ನಾವು ದಾರಿಯುದ್ದಕ್ಕೂ ನೋಡ್ತಾ ಇದ್ವಿ, ಎಲ್ಲೂ ಶಾಪ್ಸೇ ಇರಲಿಲ್ಲ, ಅದನ್ನು ತಗೊಳ್ಬೇಕು ಅಂತ ಅಂದ್ಕೊಂಡಿದ್ವಿ. ಸೊ ಎಲ್ಲೂ ಸಿಗಲೇ ಇಲ್ಲ. ದೇರ್ ವರ್ ನೋ ಶಾಪ್ಸ್ ಅಲಾಂಗ್ ದ ವೇ. ನೋಡಿ, ಅರ್ಥ ಆಗ್ತಿದ್ದಲ್ಲ, ಈ ಥರ ದಾರಿಯುದ್ದಕ್ಕೂ ಹಾದಿದ್ದಕ್ಕೂ ಅಂತ ಸ್ಪೆಸಿಫೈ ಮಾಡುವಾಗ ಅಲಾಂಗ್ ದ ಮುಂದೆ ಆಬ್ಜೆಕ್ಟ್ ಆಗಿ. ಆ್ಯಂಡ್ ಅದು ಆಬ್ಜೆಕ್ಟ್ ಕೂಡ ಇದೇ ಥರ ಸ್ಟ್ರೇಟ್ ವೇ ಇರಬೇಕು. ಲೈನ್, ಸ್ಟ್ರೀಟ್, ರೋಡ್, ರಿವರ್, ಬೀಚ್, ರೈಟ್, ಆಗ್ಲೇ ಅದು ಸೂಟ್ ಆಗೋದು ಅಲಾಂಗ್ ದ. ಐ ಮಸ್ಟ್ ಹ್ಯಾವ್ ಲಾಸ್ಟ್ ಮೈ ಕೀ ಅಲಾಂಗ್ ದ ವೇ, ನನ್ನ ದಾರಿನಲ್ಲಿ ಎಲ್ಲೂ ಕಳ್ಕೊಂಡಿರಬೇಕು ನನ್ನ ಕೀನ, ಬರೋ ದಾರಿಯಲ್ಲೇನೆ ಅನ್ನೋ ಮೀನಿಂಗ್. ಪೀಪಲ್ ಆರ್ ಮಾರ್ಚಿಂಗ್ ಅಲಾಂಗ್ ದ ಮೇನ್ ರೋಡ್ಸ್, ಮೇನ್ ರೋಡ್ಗಳಲ್ಲಿ ಜನ ಮಾರ್ಚ್ ಮಾಡ್ತಾಯಿದ್ರು. ಸೊ ಪ್ರೊಟೆಸ್ಟ್ ಮಾಡೋವಾಗ ಹೇಗೆ ತುಂಬ ಜನ ನಡ್ಕೊಂಡು ಹೋಗ್ತಿರ್ತಾರಲ್ವಾ, ಅದನ್ನು ಮಾರ್ಚಿಂಗ್ ಅಂದರೆ. ಸೊ ನೋಡಿ, ಮೇನ್ ರೋಡ್ಗಳುದ್ದಕ್ಕೂ ಅಂತ ಹೇಳ್ತಾ ಇದ್ದೀವಿ. ಈಚ್ ಸಕ್ಸಸ್ ಹ್ಯಾಸ್ ಸಮ್ ಫೇಲ್ಯೂರ್ ಅಲಾಂಗ್ ದ ವೇ, ಅಂದರೆ ನಿಮಗೆ ಸಕ್ಸಸ್ ಸಿಗ್ತಾ ಇದೆ ಅಂದರೆ ಎಲ್ಲೋ ಒಂದು ಕಡೆ ಫೇಲ್ಯೂರ್ ಕೂಡ ಸಿಗುತ್ತೆ ಸಕ್ಸಸ್ನ ದಾರಿಯಲ್ಲಿ ಅಂತ ಹೇಳ್ತಾ ಇದ್ದೀವಿ. ಟ್ರೂಪ್ಸ್ ಹ್ಯಾವ್ ಬೀನ್ ಡೆಪ್ಲಾಯ್ಡ್ ಅಲಾಂಗ್ ದ ಬಾರ್ಡರ್, ಬಾರ್ಡರ್ನ ಉದ್ದಕ್ಕೂ ಅಂತ ಸ್ಪೆಸಿಫೈ ಮಾಡ್ತಾ ಇದ್ದೀವಿ. ಟ್ರೂಪ್ಸ್ ಅಂದರೆ ಸೇನಾ ಪಡೆಗಳು, ರೈಟ್. ಬಾರ್ಡರ್ನ ಉದ್ದಕ್ಕೂ ಅವ್ರನ್ನ ನೇಮಿಸಿದ್ರು, ಡಿಪ್ಲಾಯ್ ಮಾಡೋದು ಅಂದರೆ ಅಲ್ಲಿ ಪೊಸಿಷನ್ ಮಾಡೋದು, ರೈಟ್. ಅವರ್ಡ್ ನೆನ್ಪಿಟ್ಕೊಳ್ಳಿ. ವಿ ಕಲೆಕ್ಟೆಡ್ ಪ್ಲಾಸ್ಟಿಕ್ ಬ್ಯಾಗ್ಸ್ ಅಂಡ್ ಬಾಟಲ್ಸ್ ಅಲಾಂಗ್ ದ ಬೀಚ್. ಸೊ ಬೀಚ್ನ ಉದ್ದಕ್ಕೂ ಬಿದ್ದಿದ್ವು ಪ್ಲಾಸ್ಟಿಕ್ ಬ್ಯಾಗ್ಸ್ ಅಂಡ್ ಬಾಟಲ್ಸ್, ಅದನ್ನೆಲ್ಲ ಕಲೆಕ್ಟ್ ಮಾಡಿದ್ವಿ. ಸೊ ಅರ್ಥ ಆಯ್ತಲ್ಲ ಅಲಾಂಗ್ ದ ವೇ ಹೇಗೆ ಯೂಸ್ ಮಾಡ್ತೀವಿ. ನಿಮ್ಮೊನ್ ಎಕ್ಸಾಂಪಲ್ಸ್ ಮಾಡಿ ಪ್ರಾಕ್ಟೀಸ್ ಆಗುತ್ತೆ ನಿಮಗೆ. ಸೊ ಎಲ್ಲದನ್ನ ನೋಟ್ಸ್ ಮಾಡ್ಕೊಂಡು ರಿಪೀಟೆಡ್ ಆಗಿ ಓದಿ. ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ಲೈಕ್ ಮಾಡಿ ಆ್ಯಂಡ್ ಪ್ಲೀಸ್ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.